ಇದು ಸೃಷ್ಟಿಯ ವೈಚಿತ್ರ್ಯವೋ ಪವಾಡ ಸದೃಶ್ಯವೋ ಗೊತ್ತಿಲ್ಲ ಆದರೆ ಇಲ್ಲೊಂದು ಗೋವು ಮಾತ್ರ ಕರುಗೆ ಹಾಲುಣಿಸುವ ಬದಲು ಕಲ್ಲಿಗೆ ಹಾಲುಣಿಸುತ್ತಿದೆ ಹೌದು ಇದು ಆಶ್ಚರ್ಯವಾದರೂ ಸತ್ಯ ಮಲೆನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಲಿಂಗಮುದ್ರೆ ಕಲ್ಲಿಗೆ ಹಾಲುಣಿಸುವ ಮೂಲಕ ಎಲ್ಲರನ್ನ ಹೊಬ್ಬೇರಿಸುವಂತೆ ಮಾಡಿದೆ ಅದು ಕೂಡ ದಿನಕ್ಕೆ 2 ಬಾರಿ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಮಾದಾಪುರದಲ್ಲಿ ಈ ಒಂದು ಅಪರೂಪದ ಘಟನೆ ನಡೆಯುತ್ತಿದ್ದು ಗ್ರಾಮದ ಪುಂಡಲೀಕ ಶೇಟ್ ಎಂಬುವರಿಗೆ ಸೇರಿದ ಈ ಹಸು ಇವರ ಮನೆಯ ಕುಟ್ಟಿಗೆಯಿಂದ ಬಿಟ್ಟ ತಕ್ಷಣ ನೇರವಾಗಿ ಜಮೀನಿನಲ್ಲಿರುವ ಲಿಂಗಮುದ್ರೆ ಕಲ್ಲಿನ ಬಳಿ ತೆರಳುತ್ತದೆ ಬಳಿಕ ಲಿಂಗಮುದ್ರೆ ಕಲ್ಲಿಗೆ ತನ್ನ ಕೆಚ್ಚಲನ್ನ ತಾಗಿಸಿಕೊಂಡು ನಿಲ್ಲುತ್ತೆ ಈ ಮೂಲಕ ನಿಧಾನವಾಗಿ ಅದಕ್ಕೆ ಹಾಲು ಜಿನುಗುವಂತೆ ಮಾಡುತ್ತದೆ ಅಂದ ಹಾಗೆ ಕಳೆದ 2 ತಿಂಗಳ ಹಿಂದೆ ಈ ಹಸುವಿನ ಕರು ಮೃತಪಟ್ಟಿತ್ತು ಕರು ಮೃತಪಟ್ಟ 1 ತಿಂಗಳವರೆಗೆ ಹಸು ಮಾಲೀಕ ಹಾಲು ಹಿಂಡಿದ್ದು ಬಳಿಕ ನಿಲ್ಲಿಸಿದ್ದಾರೆ ಬಳಿಕ ಹಸು ಕೂಡ ಹಾಲು ಕೊಡುವುದನ್ನ ನಿಲ್ಲಿಸಿದ್ದು ಕರು ಮೃತಪಟ್ಟಿರೋದರಿಂದ ಹಸು ಹಾಲು ಕೊಡುತ್ತಿಲ್ಲವೇನೋ ಇಂದು ಮಾಲೀಕ ಪುಂಡಲೀಕ ಶೇಟ್ ಅಂದುಕೊಂಡಿದ್ರು ಕೆಲ ದಿನಗಳ ಬಳಿಕ ಪುಂಡಲೀಕ ಶೇಟ್ ಅಣ್ಣನ ಮಗ ಹಸು ತೆರಳಿ ಲಿಂಗಮುದ್ರೆಗೆ ಹಾಲುಣಿಸುವುದನ್ನ ನೋಡಿದ್ದ ಆದರೆ ಆಭಾಸವಾಗಬಾರದು ಎಂಬ ಉದ್ದೇಶದಿಂದ ಯಾರಿಗೂ ತಿಳಿಸದೆ ಸುಮ್ಮನಿದ್ದ ಪುಂಡಲೀಕ ಅಣ್ಣನ ಮಗ ನಂತರ ತಮ್ಮ ಚಿಕ್ಕಪ್ಪನಿಗೆ ವಿಷಯ ತಿಳಿಸಿದ್ದಾರೆ ದಿನಕ್ಕೆ 2 ಬಾರಿ ಕಲ್ಲಿಗೆ ಹಾಲುಣಿಸುತ್ತಿದ್ದು ಕಳೆದ 1 ತಿಂಗಳಿನಿಂದ ಈ ರೀತಿ ವರ್ತಿಸುತ್ತಿದೆಯಂತೆ ಒಟ್ಟಾರೆ ವೈಜ್ಞಾನಿಕ ಯುಗದಲ್ಲೂ ಧಾರ್ಮಿಕ ಆಚರಣೆಗೆ ಇಂಬು ನೀಡುವ ಘಟನೆ ಇದಾಗಿತ್ತು ಲಿಂಗಮುದ್ರೆ ಕಲ್ಲು ಹಾಗೂ ಗೋಮಾತೆ ಸಂಬಂಧವನ್ನ ಜನರು ಕಾತುರದಿಂದ ವೀಕ್ಷಿಸುತ್ತಿದ್ದಾರೆ हसु नम्मण्ण धर्मराय अदु गब्बित्तु कर हाकंगित्तु कर हाकलिल्ल अवत्तु संजे नोड्दिवि इवत्तु रात्रि कर हाकबहुदु अंत कर हाकले इल्ल एनो तोंदरे इरबहुदु अंत डाक्टर् कर्कबंद डाक्टर् होट्टे ओळगे कर तिरुगिदे अंत हेळि करुन तगेदरु तगेदाग करु बदुकले इल्ल कर बदुकलिल्ल कर तगोंडोगि तोटदल्लि हूताकिदे ಆಮೇಲೆ ಹಾಲು ಮಾತ್ರ ಕೊರ್ತನೇ ಇತ್ತು ಒಂದು ತಿಂಗಳು ಒಂದುವರೆ ತಿಂಗಳು ಒಂದುವರೆ 2 ಲೀಟರ್ ಹಾಲು ನಾವೇ ಎಲ್ಲ ಹಿಂಡಿದೀವಿ ಕರೆದಿದೀವಿ ಆಮೇಲೆ ಬರ್ತಾ ಬರ್ತಾ ಹಾಲು ಕೊಡಲೇ ಇಲ್ಲ ಆಮೇಲೆ ಯಾಕಪ್ಪ ಹಿಂಗ್ ಮಾಡ್ತೈತಿ ಅಂದ್ರೆ ಇದೇನ್ ಮಾಡ್ತಾ ಐತಿ ಅಂದ್ರೆ ನಮ್ಮ ಗದ್ದೆಯಲ್ಲಿ ಇರೋ ಲಿಂಗಮುದ್ರೆ ಕಲ್ಲಿ ಹೋಗಿ ಹಾಲು ಎರಡ ರೀತಿಯಲ್ಲಿ ಮಾಡ್ತಾ ಇತ್ತು ಆವಾಗ ನಮ್ಮ ಅಣ್ಣನ ಮಗ ಸುರೇಂದ್ರ ಇದನ್ನ ನೋಡಿ ನನಗೆ ಹೇಳಿದ ಏ ಚಿಕ್ಕಪ್ಪ ಇದು ಹಾಲು ಕೊಡ್ತಾ ಇಲ್ಲ ಅಲ್ಲಿ ಹೋಗಿ ಲಿಂಗಮುದ್ರೆ ಕಲ್ಲಿಗೆ ಹಾಲು ಕೊಡ್ತಾ ಇದೆ ಅಂತ ಹೇಳಿದ ಏ ಸುಮ್ಮನಿರಪ್ಪ ಅದೆಲ್ಲ ಎಲ್ಲೇ ಅಂತ ಹೇಳಿದೆ ಅವನು ಇಲ್ಲ ಚಿಕ್ಕಪ್ಪ ನೀವೇ ನೋಡ್ರಿ ಈಗ ಬಿಡ್ತೀನಿ ಅಂತ ಕೊಟ್ಟಿಗೆ ಅಂತ ಬಿಟ್ಟ ಅದು ನಾವು ರಸ್ತೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ವಿ ಸೀದಾ ಲಿಂಗಮುದ್ರೆ ಕಲ್ಲತ್ರ ಹೋಗಿ ಬಲಗಡೆಯಿಂದ ಒಂದು ಪ್ರದಕ್ಷಿಣೆ ಹಾಕಿ ಪಶ್ಚಿಮಕ್ಕೆ ಮುಖ ಮಾಡಿ ಪೂರ್ವಕ್ಕೆ ಹಿಂಭಾಗ ಮಾಡ್ಕೊಂಡು ಏನು ಕರ ಕುಡಿಸಬೇಕಾದ್ರೆ ಯಾವ ರೀತಿ ಇದು ಮಾಡ್ತಾವೋ ಅದೇ ರೀತಿ ಸೇಮ ಹಾಲು ಕುಡಿಸ್ತಾ ಐತೆ ಅನ್ಬೇಕು ಆ ತರ ಮಾಡ್ತೀವಿ ಅದಕ್ಕೆ ಜನ ಬಹಳ ಜನ ಬಂದು ನೋಡಿ ಹೋಗ್ತಾ ಇದ್ದಾರೆ ಅವಾಗ ಬಂದವರು ಏನು ಹೇಳ್ತಾರಪ್ಪ ಅಂದ್ರೆ ಏನಪ್ಪ ಇದು ನಮ್ಮ ಅಪ್ಪ ನಾರಾಯಣ ಶೆಟ್ರು ಅಂತ ನಾರಾಯಣ ಶೆಟ್ರು ಸತ್ವಂತರು ಸತ್ಯದ ಮಂತೆ ಅಂದಾಗೆ ಸತ್ಯ ನಡೆಯತಾ ಐತೆ ಅಂತ ಮಾತಾಡ್ತಾರೆ
ನಾವು ಕೂಡ ಅಷ್ಟೇ ದೇವರು ನಮ್ಮ ಮಾದಾಪುರದ ಊರಿಗೆ ಮತ್ತೆ ನಮ್ಮ ಕುಟುಂಬಕ್ಕೆ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಕೇಳ್ಕಂತೀವಿ ಬಾಗ ಆಮೇಲೆ ಇದೇ ಹಸುವಿನ ತಾಯಿ ಬಂದಿದೆ ಅದು ಗಬ್ಬಿತ್ತು ಈಗ ಎರಡು ದಿವಸದ ಹಿಂದೆ ಅದು ಕರು ಹಾಕಿ ಹೆಣ್ಣುಗುರು ಹಾಕಿದೆ